ಓಂ ಶಾಂತಿ. ಇಂದು ನವರಾತ್ರಿಯ ಮೂರನೇ ದಿನ ಆಗಿದೆ. ದುರ್ಗಾದೇವಿಯ ಮೂರನೇ ಸ್ವರೂಪ ಚಂದ್ರಘಂಟಾ ದೇವಿಯ ರೂಪದಲ್ಲಿ ಪೂಜೆ ಮತ್ತು ಆರಾಧನೆಯನ್ನ ಮಾಡುತ್ತಾರೆ. ಚಂದ್ರಘಂಟಾ ದೇವಿಯ ಮಹಿಮೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಅಲೌಕಿಕ ಶಕ್ತಿಗಳನ್ನ ಪ್ರಾಪ್ತಿ ಮಾಡಿಸುವಂಥವಳು ಅಂತ. ಮತ್ತೆ ಚಂದ್ರಘಂಟಾ ದೇವಿಗೆ ಗೋಲ್ಡನ್ ಶೈನಿಂಗ್ ಶರೀರವನ್ನ ತೋರಿಸ್ತಾರೆ. ಅದರ ಅಲೌಕಿಕ ಅರ್ಥ ಆಗಿದೆ ಬ್ರಹ್ಮಚಾರಿಣಿ ಆಗಿ ಬ್ರಹ್ಮ ಬಾಬಾರವರನ್ನ ಅನುಸರಿಸೋದ್ರಿಂದ, ಶ್ರೀಮತದಂತೆ ನಡೆಯೋದ್ರಿಂದ, ಬ್ರಹ್ಮ ಬಾಬಾರವರ ಆಜ್ಞೆಯನ್ನ ಪಾಲಿಸುವುದರಿಂದ ಚಂದ್ರಘಂಟ ಅಂದ್ರೆ ಪವಿತ್ರತೆ, ಪವಿತ್ರಲಾಗ್ತಾಳೆ, ಚಂದ್ರಘಂಟ ಅನಿಸ್ಕೊಳ್ತಾಳೆ, ಅಲೌಕಿಕ ಶಕ್ತಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ಚಂದ್ರಘಂಟ ಆಗ್ತಾಳೆ. ಆ ಅಲೌಕಿಕ ಶಕ್ತಿಯಾಗಿದೆ, ವಿಶೇಷವಾಗಿ ಅಷ್ಟ ಶಕ್ತಿಗಳ ರೂಪದಲ್ಲಿ ಮೊದಲನೆಯದು ಸಹನೆ ಶಕ್ತಿ, ಅಡವಳಿಸಿಕೊಳ್ಳುವಂತಹ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ, ನಿರ್ಣಯ ಶಕ್ತಿ, ಎದುರಿಸುವಂತಹ ಶಕ್ತಿ, ಸಹಯೋಗ ಶಕ್ತಿ, ಸಂಕೀರ್ಣ ಶಕ್ತಿ ಮತ್ತು ಎವರ್ ರೆಡಿ ಶಕ್ತಿ. ಈ ಎಲ್ಲಾ ಶಕ್ತಿಗಳು ನಮಗೆ ಸಹಜ ರಾಜಯೋಗದ ಅಭ್ಯಾಸದಿಂದ ಪ್ರಾಪ್ತಿಯಾಗುತ್ತೆ. ಈ ಸಹಜ ರಾಜಯೋಗವನ್ನ ಅಭ್ಯಾಸ ಮಾಡುವುದರಿಂದ ಅನೇಕ ಜನ್ಮದ ಪಾಪ ನಾಶ ಆಗಿ ಆತ್ಮ ಪವಿತ್ರ ಆಗುತ್ತದೆ. ಆದ್ದರಿಂದಲೇ ಚಂದ್ರಘಂಟಾ ದೇವಿಗೆ ಗೋಲ್ಡನ್ ಶೈನಿಂಗ್ ಶರೀರವನ್ನ ತೋರಿಸಲಾಗುತ್ತದೆ. ಇಂದು ನಾವು ಚಂದ್ರಘಂಟಾ ದೇವಿಯ ಸ್ಮೃತಿಯಲ್ಲಿ ಇದ್ದು ಇಡೀ ವಿಶ್ವಕ್ಕೆ ಪವಿತ್ರ ಮಾಡುವುದಕ್ಕೆ, ಆತ್ಮಗಳನ್ನ ಪವಿತ್ರ ಮಾಡುವುದಕ್ಕೆ ಪವಿತ್ರತೆಯ ವೈಬ್ರೇಷನ್ಸ್ ಅನ್ನ, ಯೋಗದ ಶುದ್ಧ ವೈಬ್ರೇಷನ್ಸ್ ಅನ್ನ ಹರಡಿಸೋಣ. ಓಂ ಶಾಂತಿ.